ಚಡಚನ್ ತಾಲೂಕಿನ ಧೂಳಖೇಡ ಗ್ರಾಮದ ಹತ್ತಿರ ಇರುವಂತಹ ಭೀಮಾ ನದಿಯಲ್ಲಿ ಶವವೊಂದು ಸೋಮವಾರ ಮಧ್ಯಾಹ್ನ ನೀರಿನಲ್ಲಿ ತೇಲಾಡಿ ಿರುವುದು ಕಂಡುಬಂದಿದೆ. ಇನ್ನು ಶಾಂತಯ್ಯ, ಸಿದ್ದಯ್ಯ, ಹಿರೇಮಠ್ ಇವರು ಮೂಲತಃ ಕಾಭಾನೆಂಬರಗಿ ಗ್ರಾಮದವರು ಎಂಬಾತನ ಶವ ಪತ್ತೆಯಾಗಿದೆ. ಆ ಶವದ ತಪಾಸಣೆ ಮಾಡಿದಾಗ ಆತನ ಹೆಸರು ಊರು ಪತ್ತೆಯಾದಂತಾಗಿದ್ದು ಈ ಪ್ರಕರಣ ಜಳಕಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ಉಮಾಶಂಕರ ಕ್ಷತ್ರಿ, ಭಾರತ ವೈಭವ ನ್ಯೂಸ್, ಚಡಚನ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.